कोरोना आतंकद हिन्नेलेयल्लि बूस्टर् डोस् गे ओत्तन कोडलागुत्तिदे 50% बूस्टर् डोस् लसिकाकरणक्के सरकार गुरियन्न इट्टुकोंडिदे कोविड सभे बळिक सचिव डाक्टर् के सुधाकर् अवरु माहितियन्न कोट्टिद्दारे राजकीय र्याली समावेश एंदिनंते नडेयुत्ते ಯಾವ ರಾಜಕೀಯ ಯಾತ್ರೆ ರಾಲಿಗಳಿಗೂ ಕೂಡ ಸರ್ಕಾರ ನಿರ್ಬಂಧವನ್ನು ಹಾಕಿಲ್ಲ ಮಾಸ್ಕ್ ಅನ್ನು ಹಾಕಿಕೊಂಡು ಮಾರ್ಗಸೂಚಿಯನ್ನು ಪಾಲಿಸಿ ರ್ಯಾಲಿ ಮಾಡುವಂತೆ ಆರೋಗ್ಯ ಸಚಿವರಾಗಿರುವಂತ ಡಾಕ್ಟರ್ ಕೆ ಸುಧಾಕರ್ ಅವರು ಸಲಹೆ ಕೊಟ್ಟಿದ್ದಾರೆ ಕೋವಿಡ್ ಸಭೆ ಬಳಿಕ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬಹಳ ಮುಖ್ಯವಾಗಿರೋ ಇನ್ನೊಂದು ಅಂಶ ನಾವು ಮಾಡಬೇಕಾಗಿರುವಂತದ್ದು ಬೂಸ್ಟರ್ ಡೋಸ್ ಅನ್ನು ಹೆಚ್ಚಿನ ಜನರಿಗೆ ಕೊಡುವಂತದ್ದು ಈಗ 21% ಏನಿದೆ ಇದನ್ನ ಆದಷ್ಟು ಶೀಘ್ರದಲ್ಲಿ 50% ಆದರೂ ಕೂಡ ನಾವು ಮಾಡಲಿಕ್ಕೆ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ ತಿಂಗಳಿಗೆ 40-50,000 ರೂಪಾಯಿ ಸಂಪಾದನೆ ಕೂಡ ಮಾಡುತ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಎಲ್ಲ ರೀತಿಯ ಜಿಲ್ಲಾ ಮಟ್ಟದ ಏನು ಇವತ್ತು ತಂಡಗಳನ್ನಾಗಿ ಅಥವಾ ತಾಂತ್ರಿಕ ಇವತ್ತು ಟೆಕ್ನಿಕಲ್ ಕಮಿಟೀಸ್ ಅಂತ ಮಾಡಿದ್ದಾರೆ ಟಾಸ್ಕ್ ಫೋರ್ಸ್ ಅನ್ನು ಮಾಡಿದ್ದಾರೆ ಆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಆ ಜಿಲ್ಲಾಧಿಕಾರಿಗಳ ಒಂದು ಸುಪರ್ದಿಯಲ್ಲಿ ಇವತ್ತೆಲ್ಲ ಕೂಡ ಇದು ನಿರ್ವಹಿಸುವಂತದ್ದು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಜಿಲ್ಲಾ ಮಟ್ಟದಲ್ಲಿವರೆಗೂ ಕೂಡ ನಾವು ಅನೇಕ ಲಸಿಕಾ ಕೇಂದ್ರಗಳನ್ನು ತೆಗಿತೇವೆ ಆ ಲಸಿಕಾ ಕೇಂದ್ರಗಳಲ್ಲಿ ನಮ್ಮ ಜನರು ಲಸಿಕೆಯನ್ನು ತೆಗೆದುಕೊಳ್ಳಬೇಕು ಇದು ಬಹಳ ಮುಖ್ಯವಾಗಿ ನಾವು ನೋಡಿಕೊಳ್ಳುವಂತದ್ದು ಯಾವ ಕಾರ್ಯಕ್ರಮಕ್ಕೂ ನಾವು ನಿರ್ಬಂಧ ಮಾಡಿಲ್ಲ ಯಾವ ಚಟುವಟಿಕೆಗೂ ನಿರ್ಬಂಧ ಮಾಡಿಲ್ಲ ಹೊಸ ವರ್ಷದ ಸಂಭ್ರಮಾಚರಣೆಗೇನೆ ನಾವು ನಿಗ್ರಹ ಮಾಡಿಲ್ಲ ಹಾಗಾಗಿ ಆ ಪ್ರಶ್ನೆ ಯಾಕೆ ಉದ್ಭವ ಆಗ ಮಾಸ್ಕ್ ನಾವು ಮನವಿ ಮಾಡುತ್ತಾ ಇರತಕ್ಕಂತದ್ದು ಬರಿ ಮಾಸ್ಕ್ ಗಳನ್ನು ಧರಿಸಿಕೊಳ್ಳಿ ಅಂತ ವ್ಯಾಕ್ಸಿನೇಷನ್ ಹಾ ಸರ್ ಸರ್ ಮಾಸ್ಕ್ ಮತ್ತು ವ್ಯಾಕ್ಸಿನೇಷನ್ ಸರ್ ಜೆಡಿಎಸ್ ನಾಯಕರು ಈಗಾಗಲೇ ಪಾದಯಾತ್ರೆ ಮಾಡ್ತಾರೆ ಕಾಂಗ್ರೆಸ್ ಕೂಡ ಪಾದಯಾತ್ರೆ ಮಾಡ್ತಾರೆ ಅಲ್ಲ ಧಾರಾಳವಾಗಿ ಅವರು ಪಂಚಯಾತ್ರೆನೂ ಮಾಡಲಿ ಪಂಚರತ್ನ ಯಾತ್ರೆನೂ ಮಾಡಲಿ ಪಾದಯಾತ್ರೆನೂ ಮಾಡಲಿ ಆದರೆ ಅವರು ಬಸ್ದೊಂದು ಯಾತ್ರೆ ಇದ್ದಂಗಿದೆ ಅದು ಕೂಡ ಆಗಲಿ ಆದರೆ ಅವರು ನಾನು ಇಷ್ಟೇ ಮನವಿ ಮಾಡೋದು ನಮ್ಮ ಮಾರ್ಗಸೂಚಿಯನ್ನು ಸ್ವಲ್ಪ ಪಾಲಿಸಬೇಕು ಮಾಸ್ಕ್ಗಳನ್ನು ಧರಿಸಬೇಕು ಪಾಪ ಕೆಲವರು ಅದರಲ್ಲಿ ಕೂಡ ಹಿರಿಯರಿದ್ದಾರೆ ಅಲ್ಲಿ ಕೂಡ ಎರಡು ಪಕ್ಷಗಳಲ್ಲಿ ಅವರೆಲ್ಲ ನಮಗೆ ಕ್ಷೇಮವಾಗಿರಬೇಕು ಅವರ ಆರೋಗ್ಯದಿಂದ ಇರಬೇಕು ಅನ್ನೋದು ನಾವು ಬಯಸೋದು ನ್ಯೂಸ್ ಫಸ್ಟ್ ಪ್ರತಿಕ್ಷಣಾ